ಕುಮಾರಸ್ವಾಮಿ ಅವರು ಎಷ್ಟು ಒಳ್ಳೆ ಹುಡುಗ ಅಂದ್ರೆ ಸೋಲ್ಬೇಕಾದ್ರೆ ಗ್ಯಾರಂಟಿ ಕಾರ್ಡೇ ಕಾರಣ. ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ. ಸಾರ ಮೇಸರು ಗೆಲ್ಬೇಕಿತ್ತು, ಇದೆಲ್ಲ ಮೋಸದಿಂದ ಗೆದ್ದಿದ್ದಾರೆ. 41 ಕ್ಷೇತ್ರದಲ್ಲಿ ಗೆದ್ದಿರೋದೆಲ್ಲ ಮೋಸದಿಂದ, ಸುಮ್ಮನೆ ಸುಳ್ಳು ಆಶ್ವಾಸನ ಕೊಟ್ಟಿದ್ದಾರೆ ಅಷ್ಟೇ. ದಿನ ವಸ್ತುಗಳು ಇರ್ತಲ್ವ, ಅಕ್ಕಿ ಬೇಳೆ ಇತ್ಯಾದಿ ವಸ್ತುಗಳ ಮೇಲೆ ರೇಟ್ ಜಾಸ್ತಿ ಮಾಡಿ ಕೊಟ್ರೆ ಎಂ ಪಿ ಎಲೆಕ್ಷನ್ ಗಂಟ ಕೊಡ್ಬೋದು, ಇದ್ದದ ಹೋಗೋದ ಹೇಳಿಕ್ಕಾಗಲ್ಲ. ಪಂಚರತ್ನ ಕಾರ್ಯಕ್ರಮಗಳು ಅವೆಲ್ಲ ಜನಗಳ ಕೈ ಸೇರೋದು, ರೈತರು ಉದ್ಧಾರ ಆಗೋದು, ಇವೆಲ್ಲ ತಾತ್ಕಾಲಿಕ ಅಷ್ಟೇ, ಶಾಶ್ವತ ಇರಲ್ಲ. ಕುಮಾರಸ್ವಾಮಿ ಅವರು ಪಂಚರತ್ನ ಕಾರ್ಯಕ್ರಮ ಮಾಡ್ತಿದ್ರಲ್ಲ, ಅದು 100% ಶಾಶ್ವತವಾಗಿರೋದು. ಜೆ ಡಿ ಎಸ್ ಹಿನ್ನಡೆ ಆಗಬೇಕಾದ್ರೆ ಕಾರಣ ಏನಿಲ್ಲ, ಗ್ಯಾರಂಟಿ ಕಾರ್ಡೇ ಕಾರಣ. ಗ್ಯಾರಂಟಿ ಕಾರ್ಡು ಯಾವಾಗ ಅಕ್ಕಿ ಬಸ್ಸು ಮತ್ತು ಎಲೆಕ್ಟ್ರಿಸಿಟಿ ಇವೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಗ್ಯಾರಂಟಿ ಕಾರ್ಡು ಏನು ಎಲೆಕ್ಷನ್ ಗೆದ್ದು 3 ದಿವಸಕ್ಕೆ ನಮಗೆ ಸಿಕ್ಬಿಡ್ತದಲ್ಲ, 10 ಕೆಜಿ ಅಕ್ಕಿ ಬಸ್ಸು ಎಲೆಕ್ಟ್ರಿಸಿಟಿ 200 ವಾಟ್ಸು ಫ್ರೀ, ಗೃಹಿಣಿಗೆ 2000 ರೂಪಾಯಿ, ಮತ್ತು ಡಿಗ್ರಿ ಹೋಲ್ಡ್ರಿಗೆ 3000 ರೂಪಾಯಿ, ಡಿಪ್ಲೊಮೋರಿಗೆ 1500 ರೂಪಾಯಿ. ಇದಕ್ಕೆ ಜನ ಈ ಕಡೆ ಯೋಚನೆ ಮಾಡಿದ್ರು, ಬಟ್ ಇವರು ಸರ್ಕಾರ ಕೊಡಿಕ್ಕಾಗಲ್ಲ, ಸುಮ್ಮನೆ ಸುಳ್ಳು ಆಶ್ವಾಸನ ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲಿ ಕೊಡ್ತಾರೆ, ಯಾರು ದುಡ್ಡಲ್ಲಿ ಕೊಡ್ತಾರೆ? ಇವರೇನಾರ ಕೊಡಬೇಕು ಅಂತ ಅಂದರೆ ಅಥವಾ ಡ್ರಿಂಕ್ಸದು ರೈಟ್ ಜಾಸ್ತಿ ಮಾಡಬೇಕು, ಅಥವಾ ಪೆಟ್ರೋಲ್ ಡೀಸೆಲ್ ರೈಟ್ ಜಾಸ್ತಿ ಮಾಡಬೇಕು, ಇಲ್ಲ ಬೀಡಿ ಸಿಗರೇಟ್ ರೈಟ್ ಜಾಸ್ತಿ ಮಾಡಬೇಕು. ಇಲ್ಲ ಅಂತಂದ್ರೆ ಮನೆ ದಿನ ವಸ್ತುಗಳು ಇರ್ತಲ್ಲ, ಅಕ್ಕಿ ಬೇಳೆ ಇತ್ಯಾದಿ ವಸ್ತುಗಳ ಮೇಲೆ ರೈಟ್ ಜಾಸ್ತಿ ಮಾಡಿ ಇವರು ಕೊಡಬೇಕಾಯ್ತದೆ ಅಷ್ಟೇ. ಏನ ಏನು ಗ್ಯಾರಂಟಿ ಕಾರ್ಡ್ 5 ಹೇಳಿದರೆ ಇಲ್ಲಿ ರೈಟ್ ಜಾಸ್ತಿ ಮಾಡಿ ಅಲ್ಲಿ ಕೊಡ್ತಾರೆ, ಎಲ್ಲಿ ಕೊಡಿಕ್ಕಾಗುತ್ತೆ? ಇವರು ಯಾವುದು ಯಾವ ದುಡ್ಡಲ್ಲಿ ಕೊಡ್ತಾರೆ, ಅಭಿವೃದ್ಧಿ ಎಲ್ಲಿ ಮಾಡ್ತಾರೆ? ಈಗ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ಗಳು ಕಟ್ಟಡಗಳೇ ಇಲ್ಲ, ಸ್ಕೂಲ್ ಟೀಚರ್ಗಳೇ ಇಲ್ಲ, ಸರ್ಕಾರಿ ಕಚೇರಿ ಸ್ಕೂಲ್ ನೋಡಿದ್ರೆ ಬಾತ್ರೂಮ್ಗಳು ಎಸ್ ಎಲ್ ಸಿ ಮಕ್ಕಳುಗಳು 9th ಸ್ಟ್ಯಾಂಡರ್ಡ್ ಮಕ್ಕಳುಗಳೆಲ್ಲ ಅಲ್ಲಿ ಜಮೀನುಗಳಲ್ಲಿ ಯೂರಿನ್ ಪಾಸ್ ಮಾಡಿಕ್ಕೆ ಹೋಗ್ತಾರೆ. ಅಂಥದ್ದೇ ಡೆವಲಪ್ ಮಾಡೋಕ್ಕಾಗಿಲ್ಲ. ಇವರು ಕೊಟ್ಟರೆ ಎಂ ಪಿ ಎಲೆಕ್ಷನ್ ಗಂಟ ಕೊಡ್ಬೋದು, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನಗರಸಭೆ ಪುರಸಭೆ ಇವೆಲ್ಲ ಮುಗ್ದೋಯ್ತವೆ, ಅಲ್ಲಿ ಗಂಟ ಕೊಡ್ತಾರೆ ಹೆಂಗೋ ಮಾಡಿ ಕಷ್ಟ ಬಿದ್ದು. ಆಮೇಲೆ ಇವ್ರ ಸರ್ಕಾರ ಇದ್ದದ ಹೋಗೋದ ಹೇಳಿಕ್ಕಾಗಲ್ಲ. ಸಾರ ಮೇಸರು ಗೆಲ್ಲಬೇಕಿತ್ತು, ಬಟ್ ಇದೆಲ್ಲ ಇದೆ ಗ್ಯಾರಂಟಿ ಕಾರ್ಡೇ. ಗ್ಯಾರಂಟಿ ಕಾರ್ಡ್ ಒಂದು ಬಿಡ್ಲಿಲ್ಲ ಅಂದಿದ್ರೆ ಸಮ್ಮಿಶ್ರ ಸರ್ಕಾರ ಗ್ಯಾರಂಟಿ. ಉದಾಹರಣೆಗೆ ತಿಳ್ಕರಿ, ನಿಖಿಲ್ ಕುಮಾರಸ್ವಾಮಿಯವರು ಸೋಲ್ಬೇಕಾದ್ರೆ ರಾಮನಗರದಲ್ಲಿ 5000 ರೂಪಾಯಿಗೆ ಟೋಕನ್ ಕೊಡ್ತಾರೆ ಬೆಳಗಿನ ಜಾವ 4 ಗಂಟೆಯಲ್ಲಿ. 41 ಕ್ಷೇತ್ರ ಕೊಟ್ಟಿದ್ದಾರೆ, ಅದರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಅಭ್ಯರ್ಥಿಗಳು ಗೆಲ್ಲುವಂಥ ಕ್ಷೇತ್ರಗಳು, ಆ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಮೋಸದಿಂದ ಗೆದ್ದಿದ್ದಾರೆ. ಈಗ ಕೊಡಲಿ ಅಪ್ಪ, ಬಡವ್ರಿಗೆ 5000 ರೂಪಾಯಿ ಟೋಕನ್ ಕೊಟ್ಟಿದ್ದಾರಲ್ಲ, ಒಂದು ಮನೆಗೆ 4 ಟೋಕನು 5 ಟೋಕನ್ ಕೊಟ್ಟಿದ್ದಾರೆ, ಆ ಟೋಕನ್ಗೆ ಏನು ಮಾಲ್ಗಳಲ್ಲಿ ಕೊಟ್ಟಿದ್ದಾರೆ ಕೊಡಬೇಕು, ಕೊಡಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು, ಇಲ್ಲ ಇಲ್ಲ ಅಂತಂದರೆ ನಾಲ್ಗೆಗೆ ತೆಪ್ಪಂಗೆ ಆಗುತ್ತೆ. ಇವರೆಲ್ಲ ಕ್ಷೇತ್ರದಲ್ಲಿ 41 ಕ್ಷೇತ್ರದಲ್ಲಿ ಗೆದ್ದಿರೋದಿಲ್ಲ ಮೋಸದಿಂದ. ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಒಳ್ಳೆ ಹುಡುಗ ಅಂದರೆ ಪಾಪ, ಈಗ ಅವರು ರಾಜಕೀಯದಲ್ಲಿ ವಿಧಾನಸೌಧಕ್ಕೆ ಕಾಲಿಡ್ತಾಯಿದ್ರು, ನೆಕ್ಸ್ಟು ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಅದೃಷ್ಟ ಇರ್ಬೋದೋ ಏನೋ, ಅಂಥ ವ್ಯಕ್ತಿನ ಇವರು ಸೋಲಿಸ್ರು ಮೋಸದಿಂದ. ನ್ಯಾಯವಾದ ರೀತಿ ಗೆಲ್ಲಿಕ್ಕಾಯ್ತಾರಲ್ಲ ಅವ್ರನ್ನ ಇವರು ಯಾವಾಗ ಇದು ಮೋಸದಿಂದ ಟೋಕನ್ ಮಾಡಿ ಮಾಲ್ಗಳಲ್ಲಿ 5000 ರೂಪಾಯಿ ಇದು, ಒಂದೊಂದು ಮನೆಗೆ 5 ಕೊಟ್ಟರೆ 25,000 ಆಯಿತು. ಅಯ್ಯೋ ಎಲ್ಲೋ ಹಾಕಂಗೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಬಿಡಿ, ನಮ್ಮಿಂದನೇ ಗೆಲ್ತಾರೆ ಅಂದ್ಬಿಟ್ಟು ಆ ಥರ ಮೋಸ ಹೋದರು ಪಾಪ ಅವ್ರು. ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕಡಿಮೆ ಓಟಲ್ಲಿ ಸೋತಿರೋರೆ ಎಷ್ಟೋ ಜನ ಇದ್ದಾರೆ, 5,000, 2,000, 3,000, 10,000 ಓಟು. ಆ ಓಟು ನಾವು ಬಂದಿದ್ರೆ 35,000-40,000 ಆಗೋದು ನಮ್ಮ ಜೆ ಡಿ ಎಸ್ಗೆ.
ನಾವೇನು ಹಿಂದೆ 37 36 ಗೆದ್ದಿದ್ದು ಆ ರೇಂಜರ್ಗಾರು ಬರುವ ಇವರೇನಾದರೂ ಟೋಕನ್ ಕೊಡ್ತಾನೆ ಗ್ಯಾರಂಟಿ ಟೋಕನ್ ಒಂದೆ ಕೊಡಲಿಲ್ಲ ಅಂದ್ರೆ 50 ಸೀಟ್ ನಾವು ಗ್ಯಾರಂಟಿ ಕುಮಾರಸ್ವಾಮಿ ಅವರು 50 ಸೀಟ್ ಬರೋದು ಸಮಿಶ್ರ ಸರ್ಕಾರ ಗ್ಯಾರಂಟಿ 100% ಆಗ್ತಾ ಇತ್ತು ಏನು ಕುಮಾರಸ್ವಾಮಿ ಅವರು ಹೇಳಿದಂತ ಐದು ಯೋಜನೆಗಳು ಪಂಚರತ್ನ ಕಾರ್ಯಕ್ರಮಗಳು ಅವೆಲ್ಲ ಜನಗಳ ಕೈ ಸೇರಿರೋದು ರೈತರು ಉದ್ಧಾರ ಆಗರು ಈಗ ಅಕ್ಕಿ ಕೊಡ್ತೀವಿ ಬಸ್ ಚಾರ್ಜ್ ಕೊಡ್ತೀವಿ ನಾನು ಕೆಬಿ ಬಿಲ್ ಕಟ್ಕತ್ತೀನಿ 3000 ರೂಪಾಯಿ ಕೊಡ್ತೀನಿ 1000 ಕೊಡ್ತೀನಿ ಅಂತ ಹೇಳ್ತಾರಲ್ಲ ಇವೆಲ್ಲ ತಾತ್ಕಾಲಿಕ ಅಷ್ಟೇ ಶಾಶ್ವತ ಅಲ್ಲ ಕುಮಾರಸ್ವಾಮಿ ಅವರು ಪಂಚರತ್ನ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಅದು 100% ಶಾಶ್ವತವಾಗಿರೋದು ಮೈಸೂರು ಜಿಲ್ಲೆಯಲ್ಲಿ ಜಿಟಿ ದೇವೇಗೌಡರು ಅವರ ನೇತೃತ್ವದಲ್ಲಿ ನಾವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಪುರಸಭೆ ಅವರ ನೇತೃತ್ವದಲ್ಲಿ ಆಗುತ್ತೆ ಇದಕ್ಕೆ ಸಾರಾ ಮಹೇಶ್ವರ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷ ಇದ್ದಾರೆ ಕುಮಾರಸ್ವಾಮಿ ಅವರು ಇರ್ತಾರೆ ಪಕ್ಷ ಮೈಸೂರು ಜಿಲ್ಲೆಯಲ್ಲಿ ನಾವು ಇನ್ನು ಮೇಲೆ ತುಂಬ ಸ್ಟ್ರಾಂಗ್ ಆಗಿ ಸಂಘಟನೆ ಮಾಡ್ತೀವಿ ನೆನ್ನೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಸಭೆ ಮಾಡಿದ್ರು ತುಂಬ ಅಭಿಮಾನಿಗಳು ನಮ್ಮ ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿದ್ರು ಸಭೆ ಕಿಕ್ಕಿರಿತಾಯಿತು ತುಂಬ ಜನ ಬಂದು ಎಲ್ಲ ಜಿಟಿ ದೇವೇಗೌಡರಿಗೆ ನಾವಿದ್ದೀವಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಇನ್ಮೇಲೆ ಜೆಡಿಎಸ್ ಪಕ್ಷನ ಮೈಸೂರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಲಪಡಿಸ್ತೀವಿ ಸಿ ಎಂ ಇಬ್ರಾಹಿಂ ಸಾಹೇಬ್ರೇ ಇರ್ತಾರೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ತಗೊಂಡಿದ್ರು ನಾನು ನಿಭಾಯಿಸ್ತೀನಿ ಈ ರಾಜ್ಯದಲ್ಲಿ ಸರ್ಕಾರ ತತ್ತೀನಿ ಅಂತ ಅದು ಫೇಲ್ಯೂರ್ ಆಯಿತು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆನ ಹಿಂಪಡಿತಾರೆ ರಾಜೀನಾಮೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಅದನ್ನು ತಗೊಳ್ಳಲ್ಲ ಈ ಸಿ ಎಂ ಇಬ್ರಾಹಿಂ ಸಾಹೇಬ್ರೆ ಮುಂದುವರಿಕೆ ಆದೇಶ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ನಾವು ಅದೇ ಒತ್ತಾಯ ಮಾಡ್ತಾಯಿದ್ದೀವಿ ನೆನ್ನೆ ನಮಗೆ ಎಲ್ಲ ಕಾರ್ಯಕರ್ತರಿಗೂ ನಾವು ಭಾಷಣ ಯಾರಿಗೂ ಸಿಕ್ಕಲಿಲ್ಲ ಜೆ ಡಿ ಎಸ್ ಕಾರ್ಯಕರ್ತರುಗಳಿಗೆ ನಾನು ಹೇಳೋದಿಷ್ಟೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಎಲ್ಲರೂ ಕುಮಾರಸ್ವಾಮಿ ಅವರು ಸಿ ಎಮ್ ಆಗ್ತಾರೆ ಅಂತ ತುಂಬ ಎಲ್ಲ ಎಮೋಷನ್ ಆಗಿದ್ದು ಬಟ್ ಏನು ಅತಾಚುರ್ಯ ಆಗಲಿಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾವು ಇವಾಗ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯತಿ ನಗರಸಭೆಯಲ್ಲೂ ನಾವು ಫೈಟ್ ಮಾಡ್ತೀವಿ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಲು ಅಧಿಕಾರಕ್ಕೆ ಬರಲಿಕ್ಕೆ ಯಾವ ತಂತ್ರ ಮಾಡಬೇಕು ಆ ತಂತ್ರ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ ನಾನು ಮುಂದಿನ ಚುನಾವಣೆಯಲ್ಲಿ ನಮಗೆ ಜಿಲ್ಲಾ ಪಂಚಾಯತಿ ಇಲ್ಲ ನಗರಸಭೆಯಾಗಿದೆ ನಾನು ನಗರಸಭೆಯ ಊಟಗಳಲ್ಲಿ ನಗರಸಭೆ ನಮ್ಮ ಬೆಳವಾಡಿಗೆ ಸೇರುತ್ತೆ ನಾನು ನಗರಸಭೆಗೆ ಸ್ಪರ್ಧಿಸ್ತೀನಿ